ಮಳಕೇಡದ ಶ್ರೀ ಜಯತೀರ್ಥರ ಮೂಲ ವೃಂದಾವನದ ಕುರಿತಾಗಿ ತಪ್ಪು ಪ್ರಚಾರ ಖಂಡಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ ಕ್ಷೇತ್ರದಲ್ಲಿರುವ ಶ್ರೀ ಜಯತೀರ್ಥರ ಮೂಲ ವೃಂದಾವನವು ಮಳಕೇಡದಲ್ಲಿಲ್ಲ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಇದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಇದರಿಂದ ಶ್ರೀ ಜಯತೀರ್ಥರ ಭಕ್ತರ ಭಾವನೆಗೆ ನೋವು ಆಗುತ್ತಿದೆ. ಇತಿಹಾಸವನ್ನು ತಿರುಚುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇದನ್ನು ತಾವು ತಡೆಗಟ್ಟಲು ಸರ್ಕಾರ ಮುಂದಾಗಬೇಕು ಎಂದು ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಆರುನೂರು ವರ್ಷದ ಹಿಂದೆ ಅವರ ವೃಂದಾವನ ಇರುವುದು ಮಳಕೇಡದೊಳಗೆ, ಗುಲ್ಬರ್ಗ ಜಿಲ್ಲಾ ಮಳಕೇಡದಲ್ಲಿ ಗೌರ್ಮೆಂಟ್ ಗೆಜೆಟ್ನಲ್ಲೂ ಅದರದ್ದು ಉಲ್ಲೇಖ ಇದೆ. ಇತಿಹಾಸದೊಳಗೆ ಆಂಧ್ರದೊಳಗೆ 50, 70, 80 ವರ್ಷದ ಹಿಂದೆ ಏನು ಪೇಪರ್ ಪ್ರಿಂಟ್ ಆಗ್ತಿದ್ದು. ಇವತ್ತಿನ ದಿವಸ ಇಲ್ಲಿ ಸೇರಿದ್ದು ತಮಗೆಲ್ಲ ಕಾರಣ ವಿದಿತವಾಗಿದೆ. ಟೀಕಾರಾಯರೇ ಮೂಲ ವೃಂದಾವನ, ಜಯತೀರ್ಥರ ಮೂಲ ವೃಂದಾವನ ಮಳಕೇಡದಲ್ಲಿ ಇದ್ದದ್ದು ಅನುಚಾನ ಪರಂಪರೆಯಿಂದ ನಾವು ಆರಾಧನೆಯನ್ನು ಮಾಡ್ತಾ ಬಂದಿದ್ದೇವೆ. ಲಕ್ಷಾವಧಿ ಜನ ವರ್ಷದುದ್ದಕ್ಕೂ ಅಲ್ಲಿ ದರ್ಶನವನ್ನು ಪಡೀತಾರೆ. ನೂರಾರು ವರ್ಷಗಳಿಂದ ಬೇರೆ ಬೇರೆ ಗೆಜೆಟ್ಗಳಲ್ಲಿ ಬೇರೆ ಬೇರೆ ಪೇಪರ್ಗಳಲ್ಲಿ ಜಯತೀರ್ಥರ ಆರಾಧನೆ ನಡೀತಾ ಇರೋದು ಮಳಕೇಡ ಅಂತನ್ನೋದು ಎಲ್ಲರೂ ಓದ್ತಾ ಇದ್ದೇವೆ, ತಿಳಿದಿದ್ದೇವೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಕೆಲವು ಜನ ಮಠಾಂಧ ವ್ಯಕ್ತಿಗಳು ತಮ್ಮ ಮಠದ ಪರವಾಗಿಯೇನೇ ಜಯತೀರ್ಥರಿದ್ದಾರೆ, ತಮಗೆ ಅಧಿಕಾರ ಸಿಗಬೇಕು ಅಂತನ್ನುವ ಸಲುವಾಗಿ ಮಳಕೇಡದಲ್ಲಿ ಜಯತೀರ್ಥರಿಲ್ಲ, ಗಜಗೌಹರ ಆನೆಗುಂದಿಯಲ್ಲೇನೆ ಜಯತೀರ್ಥರ ಮೂಲ ವೃಂದಾವನ ಇದೆ ಅಂತ ಹೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕೇವಲ ಬೇರೆ ಕಡೆಗೆ ಇದ್ದಾರೆ ಅಂತ ಅಪಪ್ರಚಾರ ಮಾಡಿದರೆ ಸಹನ ಮಾಡಬಹುದಾಗಿತ್ತು. ಆದರೆ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವಂತಹ ರಘುವರ್ಯ ತೀರ್ಥರ ವೃಂದಾವನ, ಯಾವ ರಘುವರ್ಯ ತೀರ್ಥರ ಆರಾಧನೆಯನ್ನು ಶತಶತಮಾನಗಳಿಂದಲೂ ಮಾಡ್ತಾ ಬಂದಿದ್ದೇವೆ, ಆ ರಘುವರ್ಯ ತೀರ್ಥರ ವೃಂದಾವನವನ್ನು ಮಳಕೆ ಜಯತೀರ್ಥರ ವೃಂದಾವನ ಅಂತ ಹೇಳಿ ಅಪಪ್ರಚಾರ ಮಾಡಿ ಆ ವೃಂದಾವನವನ್ನೇ ಕಬಳಿಸುವ ಒಂದು ಕೆಟ್ಟ ಯೋಚನೆಯಲ್ಲಿದ್ದಾರೆ. ಇದಕ್ಕೆ ನಾವು ಯಾವ ಕಾಲಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು. ಜಯತೀರ್ಥರ ಮೂಲ ವೃಂದಾವನ ಇರುವುದು ಮಳಕೇಡದಲ್ಲೇನೆ, ಲಕ್ಷಾವಧಿ ಜನ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ನೂರಾರು ಗೆಜೆಟ್ಗಳಿವೆ, ದಾಸರು ಹಾಡುಗಳನ್ನು ಮಾಡಿದ್ದಿದೆ, ವ್ಯಾಸರಾಯರೇ ಮೊದಲಾದಂತಹ ಮಹಾನುಭಾವರೆಲ್ಲ ಈ ಮಳಕೇಡಕ್ಕೆ ಬಂದು ಆರಾಧನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ಸಾಕ್ಷಿಗಳಿರಬೇಕಾದರೆ ನಾವು ಆನೆಗುಂದಿಯಲ್ಲಿ ಜಯತೀರ್ಥರಿದ್ದಾರೆ ಅಂತನ್ನೋದನ್ನು ಯಾವ ಕಾಲಕ್ಕೂ ನಾವು ಒಪ್ಪೋದಿಲ್ಲ ನಿಜ. ಆದರೆ ಸರ್ಕಾರದವರು ಕೂಡ ಇದಕ್ಕೆ ಕೂಡಲೇ ಒಂದು ಕ್ರಮವನ್ನು ತೆಗೆದುಕೊಂಡು ಅಲ್ಲಿ ಬಂದು ಆಕ್ರಮಣ ಮಾಡಿ ಆ ಟೀಕಾರಾಯರ ಆರಾಧನೆಯನ್ನು ರಘುವರ್ಯ ತೀರ್ಥರ ವೃಂದಾವನಕ್ಕೇನು ಮಾಡ್ತಾ ಇದ್ದಾರೆ ಅದನ್ನು ತಡೀಬೇಕು ಅಂತನ್ನೋದಾಗಿ ಆ ತಿಳಿಸೋದಕ್ಕಾಗಿ ಅದೊಂದು ಜಾಗೃತಿ ಸಭೆ, ಅದನ್ನು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ಪ್ರಾರ್ಥನೆಯನ್ನು ವಿನಂತಿಯನ್ನು ಈ ಮೂಲಕವಾಗಿ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ಜನ ಸೇರಿದ್ದೇವೆ. ಪೂಜ್ಯ ಆಚಾರ್ಯರು ಕೂಡ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.